ಬೆಂಗಳೂರಿನ ಲಾಕ್ಡೌನ್ ಮತ್ತೆ ವಿಸ್ತರಣೆ ಆಗುತ್ತಾ ಅಥವಾ ಇಲ್ಲಿಗೆ ಕ್ಲೋಸ್ ಆಗುತ್ತಾ? 7 ದಿನಗಳ ಬೆಂಗಳೂರಿನ ಲಾಕ್ಡೌನ್ಗೆ ಬುಧವಾರ ಅಂತ್ಯ ಹಾಡಲಾಗುತ್ತಾ ಅಥವಾ ಮತ್ತೆ ಬುಧವಾರದ ಆಚೆಗೂ ಕೂಡ ಇದೇ ಲಾಕ್ಡೌನ್ ಅನ್ನು ವಿಸ್ತರಣೆ ಮಾಡಲಾಗುತ್ತೆ? ಈ ಪ್ರಶ್ನೆ ಈಗಾಗಲೇ ಲಾಕ್ಡೌನ್ ಕಾರಣಕ್ಕೆ ಬಹಳಷ್ಟು ನಷ್ಟ ಆಗ್ತಾ ಇದೆ. ನಿಜ, ಒಂದು ಲೆಕ್ಕಕ್ಕೆ ಕೊರೋನಾ ಪ್ರಕರಣಗಳ ಸಂಖ್ಯೆನೂ ಏರ್ತಾ ಇದೆ, ಸಾವಿನ ಸಂಖ್ಯೆನೂ ಏರ್ತಾ ಇದೆ. ಇದರ ಮಧ್ಯೆ ಇವತ್ತು ಸಂಜೆ 4 ಗಂಟೆಗೆ ತಜ್ಞರ ಕಡೆಯಿಂದ ಒಂದು ವರದಿ ಬೇಕು ತಮಗೆ ಅಂತೇಳಿ ಟಾಸ್ಕ್ ಫೋರ್ಸ್ನ ಸಭೆಯನ್ನ ಮುಖ್ಯಮಂತ್ರಿಗಳು ಕರೆದಿದ್ದಾರೆ. ಏನು ಹೇಳ್ತೀರಿ ತಜ್ಞರೇ, ಏನು ಮಾಡೋಣ? ಲಾಕ್ಡೌನ್ ಕ್ಲೋಸ್ ಮಾಡಬೇಕಾ ಅಥವಾ ಲಾಕ್ಡೌನನ್ನು ಮತ್ತೆ ಏನಾದರೂ ವಿಸ್ತರಣೆ ಮಾಡಬೇಕಾಗತ್ತಾ? ಅಂಥ ತುರ್ತು ಅನಿವಾರ್ಯತೆ ಏನಾದರೂ ಇದೆಯಾ ಬೆಂಗಳೂರಿನ ಸ್ಥಿತಿಗತಿಯನ್ನು ಗಮನಿಸಿದ್ರೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಕೊರೋನಾ ಪ್ರಕರಣ ನೋಡಿದ್ರೆ ಜಾಸ್ತಿ ಆಗ್ತಾ ಇದೆ. ಈ ಕೊರೋನಾ ಪ್ರಕರಣಗಳು ಸುಮಾರು 10-12 ದಿನಗಳ ಹಿಂದಿನ ಯಾರ್ಯಾರು ಟೆಸ್ಟ್ ಕೊಟ್ಟಿದ್ರು ಆ ವರದಿಯೆಲ್ಲ ಕೂಡ ವಿಳಂಬವಾಗಿ ಬರಲಿಕ್ಕೆ ಶುರುವಾಗಿದ್ದರ ಫಲಾನ ಇವತ್ತಿಗೆ ಏನಾದರೂ ಟೆಸ್ಟ್ ಮಾಡಿದ್ರೆ 24 ಗಂಟೆಯಲ್ಲಿಯೇ ರಿಪೋರ್ಟ್ ಏನಾದರೂ ಬಂದರೆ ಆ ಪ್ರಕರಣಗಳ ಸಂಖ್ಯೆ ಕಡಿಮೆ ಇದೆಯಾ? ಏರುಗತಿಯಲ್ಲಿ ಸಾಕ್ತಾ ಇದ್ರೆ ಏನು ಮಾಡ್ಬೇಕು? ನಾವು ಕಡಿಮೆ ಆಗಿದ್ರೆ ಏನು ಮಾಡಬೇಕು? ಈಗ ಖತಾರ್ ಅಂತ ದೇಶ ಲಾಕ್ಡೌನ್ ಅನ್ನು ಹೇರದೇನೆ ಯಾವ ಕಾರಣಕ್ಕೂ ಲಾಕ್ಡೌನ್ ಮಾಡಲಿಲ್ಲ, ಅಲ್ಲಿ ಪ್ರಕರಣವನ್ನು ಗಣನೀಯವಾಗಿ ಇಳಿಸ್ಬಿಡ್ತು ಆ ಒಂದು ದೇಶ. ಆ ರೀತಿ ಲಾಕ್ಡೌನ್ ಮಾಡದೆಯೇ ಕೊರೋನಾ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಟೆಸ್ಟ್ ರೇಟಿಂಗ್ ಜಾಸ್ತಿ ಮಾಡೋದು, ಅವತ್ತಿಂದ ಅವತ್ತಿಗೆ ರಿಪೋರ್ಟನ್ನು ಕೊಡೋದು, ಜೊತೆಗೆ ಯಾರು ಸೋಂಕಿತರಿರ್ತಾರೋ ಬೇಗ ಅವರೊಂದಿಗೆ ಸಂಪರ್ಕದಲ್ಲಿದ್ದವ್ರನ್ನ ಪತ್ತೆ ಮಾಡೋದು, ಅವ್ರನ್ನ ಐಸೋಲೇಟ್ ಮಾಡೋದು, ಚಿಕಿತ್ಸೆ ಕೊಡೋದು, ಬೆಡ್ಗಳ ವ್ಯವಸ್ಥೆಯನ್ನು ಮಾಡೋದು, ಸಾವಿನ ಸಂಖ್ಯೆ ಕಡಿಮೆ ಮಾಡೋದು, ಹೀಗೆ ಮಾಡೋದ್ರಿಂದ ಸಮಸ್ಯೆ ಬಗೆಹರಿಯುತ್ತಾ? ಈ ರೀತಿ ಎಲ್ಲ ಅಭಿಪ್ರಾಯಗಳಿಗೆ ಸಂಬಂಧಪಟ್ಟಂತೆ ಸಭೆಯನ್ನು ಕರೆದಿದ್ದಾರೆ. ಈ ಸಭೆಯಲ್ಲಿ ಏನಾಗುತ್ತೋ ನೋಡಬೇಕಾಗುತ್ತೆ. ನಾವು ಒಮ್ಮೆ 4 ಗಂಟೆಗೆ ಏನು ಮಾಡ್ತಾರೆ, ಟಾಸ್ಕ್ ಫೋರ್ಸ್ನೊಂದಿಗೆ ಸಭೆಯನ್ನು ಮಾಡ್ತಾರೆ. ಟಾಸ್ಕ್ ಫೋರ್ಸ್ ಜೊತೆ ಸಭೆ ಆದ ಮೇಲೆ ಏನು ಮಾಡ್ತಾರೆ, ಸಚಿವರೊಂದಿಗೆ 8 ದಿಕ್ಕಿಗೆ 8 ಸಚಿವರನ್ನು ನೇಮಕ ಮಾಡಿಕೊಂಡು ಅವರ ಮೂಲಕವಾಗಿ ವರದಿ ಏನು ಬರುತ್ತೆ. ಈಗ ಯಾವಾಗಲೂ ಹಾಗೇನೆ, ನೀವು ಡಾಕ್ಟರ್ನ ಯಾವಾಗಾದರೂ ಕೇಳಿ ಲಾಕ್ಡೌನ್ ಬೇಕು ಅಂತಾರೆ, ಪ್ರಕರಣದ ಏರುಗತಿಯನ್ನು ಗಮನಿಸ್ಕೊಂಡು ಲಾಕ್ಡೌನ್ ಬೇಕು ಅಂತಾರೆ. ಸಚಿವರನ್ನ ಕೇಳಿದ್ರೆ ಕೆಲವರು ಬೇಕು ಅಂತಾರೆ, ಕೆಲವರು ಬೇಡ ಅಂತಾರೆ. ಇನ್ನು ಅಧಿಕಾರಿ ವರ್ಗವನ್ನು ಕೇಳಿದ್ರೆ ಬೇಡ ಸ್ವಾಮಿ ಅಂತ ಹೇಳ್ತಾರೆ, ಯಾವ ಕಾರಣಕ್ಕೂ ಲಾಕ್ಡೌನ್ ಬೇಡ ಅಂತಾರೆ. ಇದರ ಮಧ್ಯೆ 4 ಗಂಟೆಗೆ ಬಂದಂಥ ಟಾಸ್ಕ್ ಫೋರ್ಸ್ ಸಭೆಯಲ್ಲಿನ ಅಭಿಪ್ರಾಯವನ್ನು ಕ್ರೋಢೀಕರಿಸಿಕೊಂಡು 5 ಗಂಟೆಗೆ ಏನು ಮಾಡ್ತಾರೆ, ಸಚಿವರನ್ನ ಕರೆದಿದ್ದಾರೆ. ಬನ್ರಪ್ಪ, ನಿಮ್ಮದು ಅಭಿಪ್ರಾಯ ಏನಾಗಿದೆ, ಯಾವ ರೀತಿ ಕಂಟ್ರೋಲ್ ಮಾಡ್ತಾ ಇದ್ದೀರಿ, BBMPಗೂ ಸಹ ಕಮಿಷನರ್ ಬೇರೆ ಬಂದಿದ್ದಾರೆ, ಅವ್ರ ಕಥೆ ಏನಾಗಿದೆ, ಯಾವ ರೀತಿ ಕೆಲಸ ಸಾಗ್ತಾ ಇದೆ, ಬೇರೆ ಬೇರೆ ಆಸ್ಪತ್ರೆಗೆ ವಿಸಿಟ್ ಮಾಡ್ತಾ ಇದ್ದೀರಲ್ಲ, ಆಸ್ಪತ್ರೆಗಳಲ್ಲಿ ಇನ್ ಪೇಷೆಂಟ್ಸ್ ಜಾಸ್ತಿ ಆಗ್ತಾ ಇದ್ದಾರಾ, ಅಸಿಂಪ್ಟಮ್ಯಾಟಿಕ್ ಜಾಸ್ತಿ ಇದ್ದಾರಾ, ಸಿಂಪ್ಟಮ್ಯಾಟಿಕ್ ಪೇಷೆಂಟ್ಸ್ ಜಾಸ್ತಿ ಇದ್ದಾರಾ, ಈಗ ಪೇಷೆಂಟ್ಸ್ನ ಕುಂದುಕೊರತೆಗಳನ್ನು ಬಗೆಹರಿಸಲಾಗಿದೆಯಾ? ಈ ರೀತಿ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು ಇವತ್ತು ಸಾಯಂಕಾಲ 5 ಗಂಟೆಗೆ 8 ಜನ ಸಚಿವರಿಂದ ನಿರೀಕ್ಷೆ ಮಾಡ್ತಾ ಇದ್ದಾರೆ ವರದಿಯನ್ನು. ಸಾಕಷ್ಟು ಕುತೂಹಲ ಕೆರಳಿಸ್ತಾ ಇದೆ BSY ಅವರ ಈ ಸಭೆ. ಇಡಸ್ಕೊಳಕ್ಕೆ ಪ್ರತಿನಿಧಿ ಆನಂದ ಬೈದನ ಮನೆ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಆನಂದ, ಇವತ್ತಿನ ವರದಿಯ ಮೇಲೆ ಬೆಂಗಳೂರಿನ ಲಾಕ್ಡೌನ್ ಭವಿಷ್ಯ ಡಿಸೈಡ್ ಆಗುತ್ತೆ, ಲಾಕ್ಡೌನ್ ಬೇಕಾ ಬೇಡವಾ ಅಂತ ಹೇಳಿ. ಟಾಸ್ಕ್ ಫೋರ್ಸ್ನ ಸಭೆಯನ್ನು 4 ಗಂಟೆ ಕರೀತಾ ಇದ್ದಾರೆ, 5 ಗಂಟೆಗೆ ಸಚಿವರುಗಳ ಸಭೆಯನ್ನು ಕರೆದಿದ್ದಾರೆ, ಅಷ್ಟದಿಕ್ಪಾಲಕ ಸಚಿವರ ಸಭೆಯನ್ನು ಕರೆದಿದ್ದಾರೆ. ಏನಾಗಬಹುದಾಗತ್ತೆ, ಎನಿ ಹಿಂಟ್ಸ್, ಯಾವುದಾದ್ರೂ ಒಂದು ಸೂಚನೆಗಳು ಸಿಗ್ತಾ ಇದೆಯಾ ಲಾಕ್ಡೌನ್ ಮುಂದುವರಿಯುವ ಬಗ್ಗೆ ಅಥವಾ ಲಾಕ್ಡೌನ್ ಕ್ಲೋಸ್ ಆಗುವ ಬಗ್ಗೆ ಅಂತ? ಆನಂದ್, ಪ್ರಮುಖ ಈಗಿರ್ತಕ್ಕಂಥ ಪರಿಸ್ಥಿತಿ ಲಾಕ್ಡೌನ್ ಅನ್ನು ಮುಂದುವರಿಸುವ ಬಗ್ಗೆ ಸರ್ಕಾರ ಇನ್ನೂ ಕೂಡ ಆಸಕ್ತಿ ಹೊಂದಿಲ್ಲ. ಯಾಕೆಂತಂದ್ರೆ ಲಾಕ್ಡೌನ್ ಮಾಡೋದ್ರಿಂದ ಯಾವ ರೀತಿಯ ಪ್ರಯೋಜನ ಇಲ್ಲ ಅನ್ನುವಂಥ ಅಭಿಪ್ರಾಯಗಳನ್ನ ಬಹುತೇಕ ಎಲ್ಲ ಸಚಿವರು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ಲಾಕ್ಡೌನ್ ಮುಂದುವರಿಸುವ ಬಗ್ಗೆ ಸರ್ಕಾರ ತೀರ್ಮಾನ ತೆಗೆದುಕೊಳ್ಳುವ ಸಾಧ್ಯತೆ ತೀರಾ ಕಡಿಮೆ ಇದೆ. ಆ ಕಾರಣಕ್ಕಾಗಿ ಒಂದ್ ಕಡೆ ಟಾಸ್ಕ್ ಫೋರ್ಸ್ ಸಮಿತಿ ಸಭೆಯನ್ನು ನಡೀತಾ ಇದೆ, ಇನ್ನೊಂದು ಕಡೆ ಸಂಜೆ 5 ಗಂಟೆಗೆ ಮುಖ್ಯಮಂತ್ರಿಗಳು ಕೂಡ ಎಲ್ಲ ವಲಯಗಳ ಸಚಿವರ ಸಭೆಯನ್ನು ಕೂಡ ಕರೆದಿದ್ದಾರೆ. 2 ಪ್ರಮುಖವಾಗಿರುವಂತಹ ವಿಚಾರಗಳ ಬಗ್ಗೆ ಇವತ್ತು ಸರ್ಕಾರ ತೀರ್ಮಾನ ತೆಗೆದುಕೊಳ್ಳಲಿದೆ. ಒಂದು, ಈ ಏನು ಖಾಸಗಿ ಆಸ್ಪತ್ರೆಗಳಲ್ಲಿರತಕ್ಕಂಥ ಶೇಕಡ 50% ಬೆಡ್ಗಳನ್ನು ಪಡ್ಕೊಳ್ಳೋ ಸಂಬಂಧಪಟ್ಟ ಹಾಗೆ ಒಂದು ಸ್ಪಷ್ಟವಾದ ನಿರ್ದೇಶನ ಕೊಟ್ಟಿದ್ರು ಕೂಡ, ಕಾನೂನು ಮಾಡಿದ್ರು ಕೂಡ, ಕೆಲವೊಂದು ಕಡೆ ಅದನ್ನ ಪಾಲನೆ ಮಾಡಲಿಕ್ಕೆ ಖಾಸಗಿ ಆಸ್ಪತ್ರೆಗಳ ಮ್ಯಾನೇಜ್ಮೆಂಟ್ ಒಪ್ತಾ ಇಲ್ಲ. ಆ ಕಾರಣಕ್ಕಾಗಿ ಅವ್ರ ಮೇಲೆ ಯಾವ ರೀತಿ ಕ್ರಮ ತೆಗೆದುಕೊಳ್ಳಬೇಕು ಅನ್ನೋದ್ರ ಬಗ್ಗೆ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳೋ ಸಂಬಂಧಪಟ್ಟ ಹಾಗೆ ಟಾಸ್ಕ್ ಫೋರ್ಸ್ ಸಮಿತಿ ಸಭೆಯಲ್ಲಿ ಇವತ್ತು ಚರ್ಚೆ ಆಗುತ್ತೆ. 4 ಗಂಟೆಗೆ ಸಚಿವರಾಗಿರುವಂತಹ ಶ್ರೀರಾಮುಲು ನೇತೃತ್ವ ನಡೆಯುವಂತಹ ಟಾಸ್ಕ್ ಫೋರ್ಸ್ ಸಮಿತಿ ಸಭೆಯಲ್ಲಿ ಒಂದು ಸ್ಪಷ್ಟವಾದ ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆಗಳು ತೀರಾ ಹೆಚ್ಚಾಗಿದೆ. ಇದು ಒಂದು. ಇನ್ನೊಂದು ಬಹಳ ಪ್ರಮುಖವಾಗಿ ಏನು ಮುಖ್ಯಮಂತ್ರಿ ಯಡಿಯೂರಪ್ಪ ನೇತೃತ್ವದಲ್ಲಿ 5 ಗಂಟೆಗೆ ಗೃಹ ಕಚೇರಿ ಕೃಷ್ಣದಲ್ಲಿ ಒಂದು ಸಭೆ ನಡೀತಾ ಇದೆ. ಈ ಸಭೆಯಲ್ಲಿ 8 ವಲಯಗಳ ಸಚಿವರು ಕೂಡ ಭಾಗವಹಿಸಿದ್ದಾರೆ. ಈ ಸಭೆಯಲ್ಲಿ ಬಹಳ ಪ್ರಮುಖವಾಗಿ
ಈಗಿರ್ತಕ್ಕಂತ ಪರಿಸ್ಥಿತಿ ಅಂದ್ರೆ ಕರೋನಾವನ್ನು ಕಂಟ್ರೋಲ್ ಮಾಡೋ ಸಂಬಂಧಪಟ್ಟಾಗೆ 8 ವಲಯಗಳಲ್ಲಾಗಿರ್ತಕ್ಕಂಥ ಕೆಲಸಗಳು ಮತ್ತು ಇನ್ಯಾವ ರೀತಿ ಪರಿಣಾಮಕಾರಿ ಕೆಲಸಗಳನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಮಾಡೋ ಸಂಬಂಧಪಟ್ಟಾಗೆ ಸಭೆ ಆಗುತ್ತೆ. ಎರಡು ಪ್ರತ್ಯೇಕವಾಗಿರುವಂತಹ ಸಭೆಗಳಾಗಿದ್ರೂ ಕೂಡ ಲಾಕ್ಡೌನ್ ಅನ್ನು ವಿಸ್ತರಣೆ ಮಾಡೋ ಸಂಬಂಧಪಟ್ಟಾಗೆ ಅದು ಅನಂದಿಗ ಒಂದು ವಾರದ ಹಿಂದೆ 10 ದಿನಗಳ ಹಿಂದೆ ಯಾರ್ಯಾರು ಟೆಸ್ಟ್ ಕೊಟ್ಟಿದ್ರೋ ಆ ರಿಪೋರ್ಟ್ಗಳು ಕೂಡ ಲಾಕ್ಡೌನ್ ಅನೌನ್ಸ್ ಮಾಡಿದ್ರಲ್ಲ ಆ ವಾರದಲ್ಲಿ ಬರಲಿಕ್ಕೆ ಶುರುವಾಗಿತ್ತು, ಪೀಕ್ ತಲುಪ್ತಾ ಇತ್ತು, 2,000, 2,500 ಕೂಡ ಕೇಸ್ಗಳು ಹೋಗ್ತಾ ಇತ್ತು. ಈಗೇನಾದರೂ ಎಲ್ಲ ಕ್ಲಿಯರ್ ಮಾಡಿದ್ದೀವಿ, ಬ್ಯಾಕ್ಲಾಗ್ ಯಾವ್ದಾವ್ದು ಇತ್ತೋ ಎಲ್ಲವನ್ನು ಕೂಡ ಕ್ಲಿಯರ್ ಮಾಡಿದ್ದೀವಿ ನಾವು. ಈಗ ಅವತ್ತಿಂದ ಅವತ್ತೇ ರಿಪೋರ್ಟ್ಗೆ ಬರಲಿಕ್ಕೆ ಶುರುವಾಗಿದೆ ಅನ್ನೋ ಸ್ಥಿತಿ ನಮ್ಮಲ್ಲಿದೆಯಾ? ಒಂದು ವೇಳೆ ಆ ರೀತಿ ರಿಪೋರ್ಟ್ ಬರ್ತಾ ಇದ್ರೆ ಅದರಲ್ಲೇ ಆದರೂ ಪ್ರಮಾಣ ಕಡಿಮೆ ಆಗಬಹುದಾಗತ್ತಾ? ಮುಂದಿನ 1-1.5 ತಿಂಗಳಲ್ಲಿ ಕೊರೋನಾ ಪಾಸಿಟಿವ್ ಸಂಖ್ಯೆ ಇನ್ನೂ ಪೀಕ್ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆ ಕಾರಣದಿಂದಾಗಿ ಒಂದು ವೇಳೆ ಇದೇ ರೀತಿಯಲ್ಲಿ ಪೀಕ್ ಹೋಗ್ತಾ ಇದ್ರೆ ಆಗ ಲಾಕ್ಡೌನ್ ಅನಿವಾರ್ಯ ಆಗುತ್ತಾ? ಅಥವಾ ಮಂಜುನಾಥ್ ಅವರ ಪ್ರಸಾದ್ ಅವರ ಪ್ರಕಾರವಾಗಿ ಅವರೇನು ಹೇಳ್ತಾರೆ, ಲಾಕ್ಡೌನ್ ಮಾಡದೆಯೂ ಕಂಟ್ರೋಲ್ ಮಾಡಬಹುದು ಅಂತ ಹೇಳ್ತಾರೆ, ಯಾವುದ್ರ ಮೇಲೆ ನಾವು ಅವಲಂಬನೆ ಆಗಬಹುದು ಅಂತ ಆನಂದ್? ಬಹಳ ಗಂಭೀರವಾದಂತಹ ಪ್ರಶ್ನೆ ಇದೆ. ಯಾಕೆಂತಂದ್ರೆ ಈಗ ಅಂದ್ರೆ ಲಾಕ್ಡೌನ್ ಇಂದ ಮುಂಚಿತವಾಗಿ ಟೆಸ್ಟ್ ಮಾಡ್ಕೊಂಡಿರ್ತಕ್ಕಂಥ ವರದಿಗಳು ಈಗ ಬರ್ತಾ ಇದೆ. ಸಹಜವಾಗಿ ದೊಡ್ಡ ಪ್ರಮಾಣದಲ್ಲಿ ಇದು ಆದ್ರೆ ಚೈನ್ ಬ್ರೇಕ್ ಮಾಡಬೇಕು ಅನ್ನುವಂತ ಒಂದು ಸದಸ್ಯನ್ನು ಇಟ್ಕೊಂಡು ತಜ್ಞರು ಕೊಟ್ಟಿರತಕ್ಕಂಥ ಸಲಹೆ ಮೇಲೆ ಲಾಕ್ಡೌನ್ ಅನ್ನು ಮಾಡಲಾಗಿದೆ. ಈ ಲಾಕ್ಡೌನ್ ಅವಧಿಯಲ್ಲೂ ಕೂಡ ಟೆಸ್ಟ್ ಮಾಡಿದ ಪ್ರಮಾಣವು ಗಮನಿಸ್ತದೆ, ಅದು ಕೂಡ ಏರಿಕೆ ಆಗ್ತಾ ಇದೆ. ಹಾಗಾಗಿ ಲಾಕ್ಡೌನ್ ಮಾಡಿದ್ರೆ ಯಾವುದೇ ರೀತಿ ಪ್ರಯೋಜನ ಇಲ್ಲ ಅನ್ನುವಂತ ಒಂದು ಅಭಿಪ್ರಾಯವನ್ನ ಆಂತರಿಕವಾಗಿರ್ತಕ್ಕಂಥ ವರದಿ ಮುಖ್ಯಮಂತ್ರಿಗಳು ತಲುಪಿದೆ. ಆ ಕಾರಣಕ್ಕೆ 8 ವಲಯಗಳ ಒಂದು ಸಚಿವರುಗಳ ಸಭೆಯನ್ನು ಕರೆದಿರ್ತಕ್ಕಂಥದ್ದು. ಈ ಸಭೆಯಲ್ಲಿ ಬಹಳ ಪ್ರಮುಖವಾಗಿ ಏನು ಆಂಟಿಜೆನ್ ಟೆಸ್ಟ್ ಅನ್ನು ಮಾಡಿಸ್ತಾ ಇದಾರೆ, ಇದು ತಕ್ಷಣಕ್ಕೆ ವರದಿ ಬರ್ತಾ ಇರುವಂತ ಹಿನ್ನೆಲೆಯಲ್ಲಿ ಇದರ ಪ್ರಮಾಣ ಜಾಸ್ತಿ ಮಾಡ್ತಕ್ಕಂಥದ್ದು. ಸಮುದಾಯಕ್ಕೆ ಹರಡಿದ್ರೂ ಕೂಡ ಮಾಸ್ ಆಗಿ ಟೆಸ್ಟ್ ಮಾಡೋದ್ರಿಂದ ಸಹಜವಾಗಿ ಎಷ್ಟು ಪ್ರಮಾಣದಲ್ಲಾಗಿದೆ, ಎಲ್ಲಾಗಿದೆ, ಯಾವ ಸ್ವರೂಪದ ಜನರಿಗಾಗಿದೆ, ಇವೆಲ್ಲವನ್ನೂ ಕೂಡ ಒಂದು ರೀತಿ ವಿಶ್ಲೇಷಣೆ ಮಾಡಿ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಒಂದಷ್ಟು ಕ್ರಮಗಳು ತೆಗೆದುಕೊಳ್ಳಬಹುದು ಅನ್ನುವಂಥ ಲೆಕ್ಕಾಚಾರ ಸರ್ಕಾರದ ಮುಂದಿದೆ. ಆ ಕಾರಣಕ್ಕಾಗಿ ಇವತ್ತು ವಲಯಗಳ ಒಂದು ಮಾಹಿತಿಯನ್ನ ವರದಿಯನ್ನು ಪಡ್ಕೊಂಡ ನಂತರ ಒಂದು ಸೂಕ್ತವಾದ ನಿರ್ಧಾರವನ್ನ ಸರ್ಕಾರ ಮಾಡುತ್ತೆ. ಥ್ಯಾಂಕ್ ಯು ಅನಂತ್.